ಈಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ನನಗೆ ಬಹಳ ಚಿರಪರಿಚಿತವಾಗಿರುವಂಥದ್ದು, ಯಾಕೆಂದರೆ ನಾನು ಸ್ಥಳೀಯನಿದ್ದೇನೆ. ಇದೇ ಕ್ಷೇತ್ರದಲ್ಲಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾನು ಇಲ್ಲಿ ಮನೆ ಇದೆ, ಇಲ್ಲೇ ವಾಸ ಇದ್ದೇನೆ. ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರಿದೆ. ರಾಷ್ಟ್ರೀಯ ಪಕ್ಷ ಕೆಲವು ಸಿದ್ಧಾಂತಗಳಿಗೆ ಬದ್ಧವಾಗಿರುವಂಥ ಒಂದು ಪಕ್ಷ ಅಂತೇಳಿ ನಾನು ಬಂದಿದ್ದೇನೆ. ಕಾರ್ಯಕರ್ತನಾಗಿ ನಾನು ಪಕ್ಷವನ್ನು ಸೇರಿಕೊಂಡವನು, ಬೇಷರತ್ತಾಗಿ ಸೇರಿಕೊಂಡವನು, ಯಾವುದೇ ವಿಧವಾದಂಥ ಸ್ಥಾನಮಾನಗಳ ಬಯಕೆ ಮುಂದೆ ಇಟ್ಟಿರಲಿಲ್ಲ. ಈಗ ನನಗೆ ಹಿಂದಿನ ಚುನಾವಣೆಯಲ್ಲಿ ಅಥವಾ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಮತದಾರ ಯಾರ್ಯಾರಿಗೆ ಹಾಕಿದ್ರು ಅದರ ವಿವರ ನಮ್ಗೆ ಕೊಡಲಿಕ್ಕೆ ಹೋಗಲ್ಲ, ಕಾಲ ಸಮಯ ಭಾಳಷ್ಟು ಬೇಕಾಗ್ತದೆ. ಆದರೆ ಈ ಚುನಾವಣೆಯಲ್ಲಿ ನನಗಂತೂ ವಿಶ್ವಾಸ, ಒಂದು ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ 8 ವಿಧಾನಸಭಾ ಕ್ಷೇತ್ರಗಳಿರುವಂಥ ಮುಖಂಡ ಮತ್ತು ಕಾರ್ಯಕರ್ತರು ಈ ಚುನಾವಣೆಯಲ್ಲಿ ಪಕ್ಷದ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ನನ್ನ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ವಿಧವಾದಂಥ ಗೊಂದಲಗಳು ಗುಂಪುಗಳಿಗೆ ಇಲ್ಲ ಯಾವುದೇ ಕ್ಷೇತ್ರದಲ್ಲಿ. ಒಂದು ಎರಡನೇದಾಗಿ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಅಧಿಕಾರ ವಹಿಸ್ಕೊಂಡಂಥದ್ದು ಬಹಳ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾ ಇದೆ. ಎಲ್ಲ ವರ್ಗಗಳಿಗೂ ಮುಟ್ಟುವಂಥ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರದ 2 ಅವಧಿಯ UPA ಸರ್ಕಾರದ ಸಾಧನೆಗಳೇನಿತ್ತು ಅದು ಕೆಲವು ವಿಚಾರಗಳ ಟೀಕೆ ಇರ್ಬೋದು, ಅದರ ಬಗ್ಗೆ ತನಿಖೆಗಳಾಗ್ತಾ ಇರ್ಬೋದು, ಒಟ್ಟಾರೆಯಾಗಿ ಈ ದೇಶದ ಆರ್ಥಿಕ ಸ್ಥಿತಿಯನ್ನು ಸುಭದ್ರಗೊಳಿಸುವಂಥ ರೀತಿಯಲ್ಲಿ ಸ್ಥಿರಗೊಳಿಸುವಂಥ ರೀತಿಯಲ್ಲಿ ಹೊಸ ಹೊಸ ಯೋಜನೆಗಳನ್ನು ಮತ್ತು ಸಾಮಾನ್ಯ ಪ್ರಜೆಗೆ ಹಕ್ಕನ್ನು ಕೊಡುವಂಥ ಮಾಹಿತಿ ಹಕ್ಕು ಕಾಯ್ದೆ ಇರುವಂಥದ್ದಿರ್ಬೋದು, ಮತ್ತು ಇವತ್ತು ಬಡ ಕುಟುಂಬಗಳ ಜನರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಉನ್ನತ ಶಿಕ್ಷಣ ಕೊಡುವಂಥದ್ದಿರ್ಬೋದು ಯಾವುದೇ ಇರ್ಬೋದು ಅದಕ್ಕೆ, ಮತ್ತು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಾಮಾನ್ಯ ಕುಟುಂಬಗಳ ಮಕ್ಕಳು ವಿದ್ಯೆ ಪಡೆಯೋದಕ್ಕೆ ಅವಕಾಶ ಆಗುವಂಥ ರೀತಿಯಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದಿದೆ ಅದಿರುವಂಥದ್ದಿರ್ಬೋದು. ಮತ್ತು ನಮ್ಮ ರಾಷ್ಟ್ರದಲ್ಲಿ ಈ ಆಹಾರದ ಕೊರತೆಯಿಂದ ಜನ ಹಸಿವಿನಿಂದ ನರಳಬಾರ್ದು ಅನ್ನೋ ಕಾರಣಕ್ಕಾಗಿ ಆಹಾರ ಭದ್ರತಾ ಕಾಯ್ದೆಯೂ ಕೂಡ ಇವತ್ತು ಇಡೀ ರಾಷ್ಟ್ರದಲ್ಲಿ ಜಾರಿಗೆ ಬಂದಿದೆ. ಒಗ್ಗಟ್ಟಿಂದ ಕೆಲಸ ಮಾಡ್ತಿದ್ದಾರೆ. ನಮ್ಮ ಜನರ ಮುಂದೆ ಹೋಗೋದಕ್ಕೆ ನಮ್ಮ ಸಾಧನೆಯೇ ಅದನ್ನಿಟ್ಟು ಜನರ ಮುಂದೆ ಹೋಗ್ತದೆ. ನಾನು ಜನತಾದಳ ಬಿಟ್ಟು ಬಂದಿದ್ದೇನೆ. ಆ ಪಕ್ಷವನ್ನು ಕೆಳಮಟ್ಟದಿಂದ ಕಟ್ಟುವಂಥದ್ರಲ್ಲಿ ನಾನು ಕೂಡ ಒಬ್ಬನಾಗಿದ್ದೆ. ಆದರೆ ಇವತ್ತು ಅಲ್ಲಿ ತತ್ವ ಸಿದ್ಧಾಂತ ಅಥವಾ ಏನು ಜಾತ್ಯತೀತ ಶಕ್ತಿಗಳನ್ನು ನಾವು ಬಲಗೊಳಿಸ್ಬೇಕು ಅಂತ ಅನ್ನುವಂಥದ್ದು ಮೇಲ್ಮಟ್ಟದ ಮಾತಿದೆ. BJP ಕಾಂಗ್ರೆಸ್ ಹೊರತಾದಂಥ ನಾವು ತೃತೀಯ ಶಕ್ತಿಯನ್ನು ಕಟ್ತೇವೆ ಅಂತೇಳಿ ರಾಷ್ಟ್ರ ನಾಯಕರ ಪಕ್ಷದಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ವಾಸ್ತವವಾಗಿ ಅವರ ಅಜೆಂಡಾ ಇರುವಂಥದ್ದು ಜಾತ್ಯತೀತ ಶಕ್ತಿ ರಾಷ್ಟ್ರೀಯ ಒಂದು ಸಂಘಟನೆಯಾದಂಥ ಕಾಂಗ್ರೆಸ್ ಪಕ್ಷದ ನೇತೃತ್ವನ ಅವ್ರು ಸಹಿಸಲ್ಲ. ಇಲ್ಲಿ ನನಗೆ ಇವತ್ತು ನಾವೆಲ್ಲ ಒಟ್ಟಿಗೆ ಇದ್ದಂಥದ್ದು ಮಾನ್ಯ ಅಬ್ದುಲ್ ಅಜೀಮ್ರವರು ಅಲ್ಪಸಂಖ್ಯಾತ ಕೋಮಿ ಸೇರಿದಂಥವ್ರು. ಅಜೀಮ್ರವ್ರನ್ನ ಗೆಲ್ಲಿಸ್ಬೇಕು ಅಂತ ಅವ್ರು ನಿಲ್ಲಿಸಿಲ್ಲ. ಕಾಂಗ್ರೆಸ್ ಮತಗಳನ್ನು ಒಡಿಬೇಕು ಅಂತೇಳಿ ಅವ್ರು ನಿಲ್ಲಿಸಿರುವಂಥದ್ದು, ಸದಾನಂದ ಗೌಡರಿಗೆ ನೇರವಾಗಿ ಅವ್ರಿಗೆ ಅನುಕೂಲ ಆಗಲಿ ಅಂತ ನಿಲ್ಲಿಸಿರುವಂಥದ್ದು. ಈ ಬಾರಿ ನಾನು ಲೋಕಸಭೆಗೆ ಜಯಗಳಿಸಿ ಹೋದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಬಹುಮತವನ್ನು ನನ್ನ ಕ್ಷೇತ್ರದ ಜನತೆ ನನಗೆ ಕೊಟ್ಟಿದ್ದರು. ಮತ್ತು ಅವ್ರಿಗೆ ದ್ರೋಹ ಬಗ್ಗೆಲ್ಲ ನಾನು ಕಪ್ಪು ಚುಕ್ಕೆನೂ ನನ್ನ ಮೇಲಿಲ್ಲ. ನನ್ನ ಸಾರ್ವಜನಿಕ ಬದುಕಿನಲ್ಲಿ ಕೈಲಾದ ಮಟ್ಟಿಗೆ ನಾನು ಎಲ್ಲ ವರ್ಗಗಳ ಜೊತೆ ಬೆರೆದು ಕೆಲಸ ಮಾಡ್ಕೊಂಡು ಹೋಗಿದ್ದೇನೆ. ಈಗ ತಾವು ದಯಮಾಡಿ ಕಾಂಗ್ರೆಸ್ ಪಕ್ಷದ ಸಾಧನೆಗಳನ್ನು ಗಮನಿಸಿ, ನಾರಾಯಣ ಸ್ವಾಮಿ ಅಭ್ಯರ್ಥಿಯಾಗಿರುವಂಥ ಈ ವ್ಯಕ್ತಿಯ ವೈಯಕ್ತಿಕ ಜೀವನವನ್ನು ನೋಡಿ, ಸಾರ್ವಜನಿಕ ಬದುಕಿನಲ್ಲಿ ನಾನು ನಡೆದು ಬಂದಂಥ ಹಾದಿಯನ್ನು ನೋಡಿ, ನನ್ನ ಬಗ್ಗೆ ವಿಶ್ವಾಸ ಇದೆ ಅಂತಂದರೆ ತಾವು ಆಶೀರ್ವಾದ ಮಾಡಿ ಅಂತೇಳಿ ನಾನು ಕೇಳ್ತೇನೆ.